ದುಡಿಯೋಕೆ ಯಾವ ಕೆಲಸ ಆದ್ರೆ ಏನು ಮಾಡುವ ಛಲ ಇರಬೇಕು ನಿಯತ್ತಾಗಿ ಹಣ ಗಳಿಸಬೇಕು ಅಷ್ಟೇ ಇದೇ ಕನಸು ಹೊತ್ತು ಮನೆಗೆ ಆಸರಿಯಾಗಬೇಕು ಎಂದುಕೊಂಡ ಮಹಿಳೆ ನಂದಿನಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಚಪ್ಪರದಲ್ಲಿ ನಿವಾಸಿ ನಂದಿನಿ ಆಟೋ ಚಾಲಕಿ ಅರೆ ಆಟೋ ಚಲಾಯಿಸ್ತಾರಾ ಹೆಣ್ಣು ಮಗಳು ಅಂತ ಕಣ್ಣು ಕಣ್ಣು ಬಿಟ್ಟು ನೋಡುವವರ ಮುಂದೆ ನಂದಿನಿ ಆಟೋ ಸೂಪರ್ ಆಗಿ ಓಡ್ತಾ ಇದೆ ಹಿಂದೆ ಅಪ್ಪಳಿಸಿದ ಕೊರೋನಾ ಇವರ ಜೀವನದ ಗತಿಯನ್ನೇ ಬದಲಾಯಿಸಿತು ತನ್ನ ಗಂಡನ ದುಡಿಮೆ ಮೇಲೆ ಸಂಸಾರ ನಡೆಸುವುದು ಕಷ್ಟ ಎಂದು ತಿಳಿದ ನಂದಿನಿ ಆಟೋ ಓಡಿಸಿ ಜೀವನ ನಡೆಸುವುದಕ್ಕೆ ನಿರ್ಧಾರ ಮಾಡಿದ್ರು ಆಟೋ ಖರೀದಿ ಮಾಡಲು ಬೇಕಾದ ಹಣ ಎಲ್ಲಿಂದ ತರುವುದು ಎಂದು ಆಲೋಚನೆ ಮಾಡಿದ ನಂದಿನಿ ಹೊಸಪೇಟೆಯ ವಿಜಯನಗರ ಕ್ಷೇತ್ರದ ಶಾಸಕ ಹಾಗೂ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಅವರನ್ನ ಕಾಣುವುದಕ್ಕೆ ನಿರ್ಧರಿಸಿದ್ರು ಅವರನ್ನ ಭೇಟಿಯಾಗಿ ತನ್ನ ಉದ್ದೇಶ ಹೇಳಿದ್ರು ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ ಸಚಿವ ಆನಂದ್ ಸಿಂಗ್ ನಂದಿನಿಗೆ ಆಟೋ ಕೊಡಿಸಿದ್ರು ಅಂದಿನಿಂದ ನಂದಿನಿ ಅವರ ದುಡಿಮೆ ಆರಂಭವಾಯಿತು ಕಳೆದ 2 ವರ್ಷದಿಂದ ಕೊರೋನಾ ಬಂದಾಗಿಂದ ದುಡಿಮೆ ಇಲ್ಲದ ಸಲುವಾಗಿ ಮನೆಯಲ್ಲೇ ಖಾಲಿ ಇದ್ದೆ ಸರ್ ದುಡಿಮೆಗೋಸ್ಕರ ಆನಂದ್ ಸಿಂಗ್ ಅವರ ಹತ್ರ ಹೋಗಿ ಕೇಳೋದಕ್ಕೆ ಆಟೋ ಕೊಟ್ಟಿದ್ರು ಸರ್ ಅದಕ್ಕಿಂತ ಮುಂಚೆ ನಾನು ಕಾರ್ ಡ್ರೈವಿಂಗ್ ಅದೆಲ್ಲ ಕಟಾಯಿಸಿ ಅವೆಲ್ಲ ಓಡುತ್ತಿದ್ದೆ ಸರ್ ಪರ್ಮಿಟ್ ಇಲ್ಲದಗೋಸ್ಕರ ನಾನು ಸರ್ ಹತ್ರ ಕೇಳೋದಕ್ಕೆ ಆಟೋ ಕೊಟ್ಟಿದ್ದೆ ಸರ್ ಮುಂಚಿತವಾಗಿ ಆದ್ರಿಂದನೇ ಈಗ ಜೀವನ ನಡೆಸ್ಕೊಂತ ಹೋಗ್ತೀನಿ ಸರ್ ದುಡಿಮೆ ಪರವಾಗಿಲ್ಲ ಸರ್ ಆದ್ರೂ ಏನು ಲಾಕ್ ಡೌನ್ ಓಪನ್ ಆಗಿದೆ ಅಂತ ಅಂದ್ರೂ ಕೂಡ ದುಡಿಮೆ ಕಡಿಮೆ ಇದೆ ಸರ್ ಇನ್ನು ಆಟೋ ಫೀಲ್ಡ್ ಗೆ ಬಂದ ನಂತರ ಯಥಾ ಪ್ರಕಾರ ಜನರು ಆಡಿಕೊಳ್ಳೋಕೆ ಆರಂಭ ಮಾಡಿದ್ರು ಹೆಣ್ಣಾಗಿ ಮನೆಯಲ್ಲಿ ಇರೋದು ಬಿಟ್ಟು ಹೀಗೆ ಆಟೋ ಓಡಿಸೋದು ಬೇಕಾ ಅಂತ ಹೀಯಾಳಿಸಿದ್ರು ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ನಂದಿನಿ ಕಾಯಕವೇ ಕೈಲಾಸ ಎನ್ನುವಂತೆ ತಾನು ನಂಬಿದ ಕೆಲಸವನ್ನ ಮಾಡ್ತಾ ಇದ್ದಾರೆ ದಿನ ಮುಂದಕ್ಕೆ 500 ರಿಂದ 600 ರೂಪಾಯಿಗಳವರೆಗೆ ದುಡಿಮೆ ಮಾಡ್ತಾರೆ ಏನು ಗರ್ಭಿಣಿಯರು ಭಾನಂತಿಯರು ಬಂದ್ರೆ ಕೂಡಲೇ ಅವರನ್ನು ಹೇಳುವ ಸ್ಥಳಕ್ಕೆ ಉಚಿತವಾಗಿ ತಲುಪಿಸುತ್ತಾರೆ ಮನೆಯ 6 ಜನ ಕುಟುಂಬಕ್ಕೆ ಇವರ ದುಡಿಮೆಯೂ ಸಹ ಇಂದು ಆಸರೆಯಾಗಿದೆ ನಾವು ಮುಂದೆ ಬರಬೇಕು ಸರ್ ಇನ್ನೆಲ್ಲ ಹೆಣ್ಣುಮಕ್ಕಳು ಕೂಡ ಸ್ವಲ್ಪ ತಿಳ್ಕೊಂಡು ಮುಂದೆ ಬರಬೇಕು ಎಲ್ಲ ವರ್ಗದಲ್ಲೂ ಮುಂದೆ ಬರಬೇಕು ಬರೇ ಅದು ಹಾಕಿದ್ರಿ ಅಂಗಡಿ ಇಟ್ಟಿ ಅನ್ನೋದಿಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಮುಂದೆ ಅಂತ ನನ್ನ ಅನಿಸಿಕೆ ನಮ್ಮ ಕೈಯಲ್ಲಿ ಏನಾದರೂ ಆಗಲ್ಲ ಎನ್ನುವ ಮಹಿಳೆಯರಿಗೆ ನಂದಿನಿ ಕಾರ್ಯವೈಖರಿ ಮಾದರಿಯಾಗಲಿ ಯಾವುದೇ ಕೆಲಸ ಬಂದರೂ ಮಾಡುವೆ ಎನ್ನುವ ಛಲ ಬರಲಿ ಅನ್ನೋದೇ ನಮ್ಮ ಹರೈಕೆ ವಿ ಶಾಂತಕುಮಾರ್ ಹಂಪಿ ಜೀ ಕನ್ನಡ ನ್ಯೂಸ್ ವಿಜಯನಗರ